ಎಲ್ಲಾ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ಪೆಂಡಿಂಗ್ ಇಲ್ಲ ಎಕ್ಸೆಪ್ಟ್ 92ರದ್ದು. 92ರ ನಂತರ ಕೇಸ್ಗಳಾಗಿದ್ದಾವೆ. 98, 2000, 2002, 2004 ಹೀಗೆ ಕೇಸ್ ಆಗಿದ್ದಾವೆ. ಸೊ ಆ ಕೇಸ್ಗಳಿಗೆ ಕೋರ್ಟ್ ಅಟೆಂಡ್ ಆಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಸೊ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ? 92ರ ನಂತರ ಬೇಕಾದಷ್ಟು ಕೇಸ್ ಆಗಿದಾವಲ್ಲ, 13 ಕೇಸು 92ರ ನಂತರನೇ ಆಗಿದ್ದಾವೆ. ಸೊ ಎಲ್ಲ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ. ಇದನ್ನು ತೋರಿಸಿ ಕ್ರಿಮಿನಲ್ ಇದ್ದಾರೆ, ಅಪರಾಧಿ ಇದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಂಡಾ ಥರ ಬಿಂಬಿಸ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರೇ, ಎಲ್ಲ ಬಿಡುಗಡೆ ಆಗಿದೆ, ಯಾವುದೇ ರೀತಿಯ ತಪ್ಪಿತಸ್ಥನಲ್ಲ ಅಂತ ಹೇಳಿ ಕೋರ್ಟನ್ನೇ ನಿರ್ದೋಷ ಆಗಿ ಬಿಡುಗಡೆ ಮಾಡಿದೆ. ಸೊ ಈ ರೀತಿಯ ದಾರಿ ತಪ್ಪಿಸುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬಾರ್ದು, ಇದು ತಪ್ಪಾಗಿದೆ. ಈ ರೀತಿಯ ಕೇಸ್ಗಳು ಇದ್ದಾವೆ. ನನ್ನ ಮೇಲೆ 110 ಕೇಸ್ ಇದ್ದಾವೆ. ನನ್ನನ್ನು ಹಾಗಾದ್ರೆ ಗಲ್ಲಿಗೇರಿಸಬೇಕಾಗಿತ್ತು. ಕೋರ್ಟ್ ನಿರ್ದೋಷ ಅಂತ ಹೇಳಿ ಎಲ್ಲ ಕೋರ್ಟ್ಗಳನ್ನ ನನ್ನ ಕೇಸ್ ಎಲ್ಲ ಮೋದಿಗೆ 11ಕ್ಕೆ ಬಂದು ನಿಂತ್ಕೊಂಡಿದೆ. ಹಾಗಾದರೆ ನಾನು ಕೂಡ ಗುಂಡಾನಾ? ಹಿಂದುತ್ವದ ಕೆಲಸ ಮಾಡಿದಂಥವ್ರು ಗುಂಡಾಗಳು, ರೌಡಿ ಸೀಟರು, ಕ್ರಿಮಿನಲ್ಸ್ ಆಗ್ತಾರಾ? ನಾನು ಹೇಳೋದು, ಕಾಂಗ್ರೆಸ್ಸು ವ್ಯವಸ್ಥಿತವಾಗಿ ಈ ರೀತಿ ಸುಳ್ಳು ಕೇಸ್ಗಳನ್ನು ಹಾಕಿ ಕರಪ್ಟ್ ಭ್ರಷ್ಟಾಚಾರ ಮಾಡಿದೆ. ತಮಗೆ ದುಡ್ಡು ಬೇಕು ಅಂತಂದರೆ ಕೇಸ್ ಹಾಕಿ ಅಂತ ಹೇಳಿ